आत्मीय वीक्षकरे एल्लरिगू पब्लिक एजुकेशन चैनल के स्वागत। ई वंदु वीडियो दल्ली कर्नाटक सरकार नूतनवागी जारिगे तंदिरुव विद्यागम निरंतर कलिका कार्यक्रम बळसुवंतह सेतुबंध नमूनेगळु हागू परिहार बोधने क्रिया योजनेयन्नु सिद्धपडिसिकोळ्ळुवुदु हेगे एंबुदर बग्गे तिळिसिद्देने। सेतुबंध कार्यक्रम नडेसलागुवंतह नैदानिक परीक्षे हागू साफल्य परीक्षेयल्लि विद्यार्थिगळु गळिसिद अंकगळन्नु नमूनेगळल्लि याव रीति फिल माडबेकु एंबुदर बग्गे तिळिदुकोळ्ळोण। बन्नि सेतुबंध कार्यक्रम नडेसुवंतह नैदानिक परीक्षे हागू साफल्य परीक्षेगळल्लि कोडुवंतह प्रश्नेगळु विद्यार्थी कली प्रस्तुत कलियुत्तिरुव तरगतिगे संबंधपट्टिदल्लदे हिंदिन तरगतिगे संबंधपट्ट बुनादी सामर्थ्यगळ आधारित मेले प्रश्नेगळन्नु रचिसिकोंडिरबेकागुत्तदे। नमूने ई रीति इदे। विषयवारु सामर्थ्यगळ श्रेणिय विवर इदु पूर्व परीक्षेगे संबंधपट्टिदंद नैदानिक परीक्षेगे संबंधपट्टिरुवंतद्दु। शालेय हेसरु मत्ते सालु याव इयर अंतेळि मत्ते विषय बरिबेकु नंतर तरगतियन्न मेन्शन माडबेकागुत्ते। ಇಲ್ಲಿ ಕಾಲಮ್ಸ್ ಯಾವ ರೀತಿ ಇದೆ ನೋಡೋಣ। ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ಇಲ್ಲಿ ಮೇಲೆ ಕೊಟ್ಟಿರುವಂತ ಸಂಖ್ಯೆಗಳಿದೆಲ್ಲ ಅವು ಪ್ರಶ್ನೆಗಳ ಸಂಖ್ಯೆ। ಅಂದ್ರೆ ಸಾಮರ್ಥ್ಯ ಆಧಾರಿತ ಮೇಲೆ ನಾವು ಎಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತೀವೋ ಅಷ್ಟು ಕಾಲಮ್ಸ್ ಅನ್ನು ಹಾಕೊಳ್ಳಬೇಕಾಗುತ್ತೆ। ಇಲ್ಲಿ ಉದಾಹರಣೆಗೆ 10 ಕಾಲಮ್ಸ್ ಅಂತಂದ್ರೆ 10 ಕ್ವೆಶ್ಚನ್ ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅರ್ಥ। ಇಲ್ಲಿ ಎ ಬಾರ್ ಬಿ ಅಂತ ಹೇಳಿದೆ, ಎ ಅಥವಾ ಬಿ ಅಂತ। ಪೂರ್ಣ ಸರಿ ಉತ್ತರವನ್ನು ಬರೆದಿರುವಂತ ವಿದ್ಯಾರ್ಥಿಗಳಿಗೆ ಎ ಗ್ರೇಡ್ ಅನ್ನು ಕೊಡಬೇಕಾಗುತ್ತೆ। ಭಾಗಶಃ ಸರಿ ಉತ್ತರ ಅಥವಾ ತಪ್ಪು ಉತ್ತರ ಅಥವಾ ನಿರುತ್ತರ ಇವುಗಳನ್ನು ಬರೆದಂತ ವಿದ್ಯಾರ್ಥಿಗಳಿಗೆ ಬಿ ಗ್ರೇಡ್ ಅನ್ನು ಕೊಡಬೇಕಾಗುತ್ತದೆ। ಕೊನೆಯಲ್ಲಿ ಒಟ್ಟು ಕಾಲಂ ಇದೆ, ಎ ಗ್ರೇಡ್ ಎಷ್ಟು ವಿದ್ಯಾರ್ಥಿಗಳು ಎ ಗ್ರೇಡ್ ಅನ್ನು ಪಡೆದಿದ್ದಾರೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಬಿ ಗ್ರೇಡ್ ಅನ್ನು ಪಡೆದಿದ್ದಾರೆ ಎಂಬುದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ। ಬಿ ಗ್ರೇಡ್ ಪಡೆದಿರುವಂತ ವಿದ್ಯಾರ್ಥಿಗಳಿಗೆ ನಾವು ಪರಿಹಾರ ಬೋಧನೆಯನ್ನು ನಡೆಸಬೇಕು। ಪರಿಹಾರ ಬೋಧನೆಯನ್ನು ಮಾಡಿದ ನಂತರ ಸಾಫಲ್ಯ ಪರೀಕ್ಷೆಯನ್ನು ಸಹ ಮಾಡಬೇಕಾಗುತ್ತೆ। ಸಾಫಲ್ಯ ಪರೀಕ್ಷೆಗೂ ಸಹ ಸೇಮ್ ಕಾಲಮ್ಸ್ ಇರುತ್ತೆ। ಇಲ್ಲಿ ಪೂರ್ವ ಪರೀಕ್ಷೆ ಅಂತಿರುವ ಹೆಡ್ಡಿಂಗ್ ಅನ್ನು ಸಾಫಲ್ಯ ಪರೀಕ್ಷೆ ಅಂತ ಹೇಳಿ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ। ಪರಿಹಾರ ಬೋಧನೆಯ ಕ್ರಿಯಾ ಯೋಜನೆ ಯಾವ ರೀತಿ ತಯಾರಿಸಿದ ಅಂತ ನೋಡೋಣ ಬನ್ನಿ। ಇಲ್ಲಿ ಕ್ರಮ ಸಂಖ್ಯೆ, ಕಲಿಕಾ ದೋಷ, ರೂಪಿಸಿದ ಚಟುವಟಿಕೆ, ಬಳಸುವ ಸಾಮಗ್ರಿ ಮತ್ತು ಮೌಲ್ಯಮಾಪನ। ಮಗು ಯಾವ ಒಂದು ಕಲಿಕಾಂಶದಲ್ಲಿ ಉತ್ತರ ಬರೆಯಲು ಅಸಮರ್ಥವಾಗಿದೆ ಅಥವಾ ಪೂರ್ಣ ಉತ್ತರವನ್ನು ಬರೆದಿಲ್ಲ ಅಂತಹ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆ ಮಗುವಿಗೆ ಆ ಕಲಿಕೆಯನ್ನು ಉಂಟು ಮಾಡೋದಕ್ಕೆ ಯಾವ ಚಟುವಟಿಕೆಗಳನ್ನು ನೀಡುತ್ತೇವೆ ಅನ್ನೋದನ್ನು ಚಟುವಟಿಕೆ ಕಾಲಮಲ್ಲಿ ಬರಬೇಕು ಮತ್ತು ಯಾವ ಒಂದು ಟೀಲಮನ್ನು ಯೂಸ್ ಮಾಡ್ತೀವಿ ಅನ್ನೋಂಥದ್ರಲ್ಲಿ ಬಳಸುವ ಸಾಮಗ್ರಿ ಕಾಲಮಲ್ಲಿ ಬರಬೇಕಾಗುತ್ತೆ। ನಂತರ ಮೌಲ್ಯಮಾಪನಕ್ಕಾಗಿ ನಾವು ಯಾವ ತಂತ್ರದ ಸಾಧನವನ್ನು ಬಳಸುತ್ತೇವೆ ಅನ್ನೋದನ್ನು ಈ ಕಾಲಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ। ಈ ರೀತಿಯಾಗಿ ಪರಿಹಾರ ಬೋಧನಾ ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಳ್ಳಬೇಕು। ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ। ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪಬ್ಲಿಕ್ ಎಜುಕೇಶನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಜುಕೇಶನಲ್ ನ್ಯೂ ಅಪ್ಡೇಟ್ಸ್ ಗಳಿಗಾಗಿ ಪಬ್ಲಿಕ್ ಎಜುಕೇಶನ್ ಚಾನೆಲ್ ಅನ್ನು ವೀಕ್ಷಿಸಿ। ಇದುವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು।